दक्षिण कन्नड जिले अभिवृद्धि पर्व देश राष्ट्रीय हेद्दारी अभिवृद्धि योजने राज्य 10,904 कोटि वेच कार्य चालने दक्षिण कन्नड जिले अभिवृद्धि कार्य चालने दक्षिण कन्नड जिले 214.22 कोटि वेच कार्य केंद्र रस्ते सारिगे हेद्दारी सचिव नितिन गडकरी वीडियो कॉन्फरेंस शिलान्यास नेरवेसी मुख्यमंत्री बीएस येडियुरप्पन अध्यक्षतेयल्लि वर्चुअल समारंभदल्लि जिला उस्तुवारी सचिव कोटा श्रीनिवास पूजारी दक्षिण कन्नड संसद बीजेपी राज्याध्यक्षराद नळिन कुमार कटील स्थळीय शासकरु भागियागिद्दरु। इसके साथ साथ फोर लाइनिंग ऑफ द एंटायर कोस्टल रोड फ्रॉम गोवा बॉर्डर टू केरला बॉर्डर कनेक्टिंग पोर्ट सिटी ऑफ बेलेकरी कारवार एंड मैंगलोर कवरिंग ए लेंथ ऑफ 278 किलोमीटर हैव बीन टेकन अप एंड ये भी काम कॉस्ट ऑफ 3,443 करोड़ एंड द वर्क हैज बीन सब्सटेंशियली कंप्लीटेड कीपिंग व्यू ऑफ द सेफ्टी रोड यूजर्स Three works for improving the safety by providing protective measures on hill slopes in Shirali Ghat on NH-75, which is very important for transport of containers from Bangalore port to all part of Karnataka. ಬಳಿಕ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡ ಜಿಲ್ಲೆಯ ಹೆದ್ದಾರಿಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಸುಮಾರು 214.22 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದೆ ಜಿಲ್ಲೆ ಗುರುಪುರ ಸೇತುವೆ ಹಾಗೂ ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿ 66ರ ಕೂಳೂರಿನಲ್ಲಿ ಹೊಸದಾಗಿ ಅಂದಾಜು ರೂಪಾಯಿ 69.2 ಕೋಟಿ ವೆಚ್ಚದಲ್ಲಿ ಪಲ್ಗುನಿ ನದಿಗೆ ಅಡ್ಡಲಾಗಿ 6 ಪಥಗಳ ಹೊಸ ಸೇತುವೆ ನಿರ್ಮಾಣ ಶಿರಾಡಿ ಘಾಟ್ ರಸ್ತೆಯ ಅಭಿವೃದ್ಧಿ ಸೇರಿದಂತೆ 5 ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಜಿಲ್ಲೆಯ ಜನರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸುಮಾರು 5 ಹೊಸ ಕಾರ್ಯಗಳಿಗೆ ಶಿಲಾನ್ಯಾಸವನ್ನು ಮಾಡಿದ್ದಾರೆ ಒಂದು ಹಿಂದೆ ಆಗಿರತಕ್ಕಂತ ಗುರುಪುರ ಸೇತುವೆಯ ಉದ್ಘಾಟನೆ ಹಿಂದೆ ಆಗಿದೆ ಆದರೆ ಅಧಿಕೃತವಾಗಿ ಇವತ್ತು ಸರ್ಕಾರದ ಕಡೆಯಿಂದ ಉದ್ಘಾಟನೆ ಆಗಿದೆ ವಿಶೇಷ ಹೊಸದಾಗಿರತಕ್ಕಂತ ಯೋಜನೆಗಳಿಗೆ ಸುಮಾರು 214.22 ಕೋಟಿ ರೂಪಾಯಿಗಳನ್ನು ಇವತ್ತು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಅದಕ್ಕೆ ನಿತಿನ್ ಗಡ್ಕರಿ ಅವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ವಿಶೇಷವಾಗಿ ಎರಡು ಯೋಜನೆಗಳು ಮಂಗಳೂರಲ್ಲಿ ನಿರಂತರವಾಗಿ ಚರ್ಚೆಯಲ್ಲಿ ಇರತಕ್ಕಂತ ಎರಡು ಯೋಜನೆಗಳು ಒಂದು ಬಿಸಿ ರೋಡ್ ಟು ಅಡ್ಡಹೊಳೆ ಮತ್ತೊಂದು ಕುಲಶೇಖರ ಕಾರ್ಕಳ ಈ ಎರಡು ಯೋಜನೆಗಳನ್ನು ಇನ್ನು 3 ತಿಂಗಳಲ್ಲಿ ಟೆಂಡರ್ ಪೂರ್ತಿಯಾಗಿ ಮಾಡಿ ಕಾಮಗಾರಿಗಳು ಪ್ರಾರಂಭ ಆಗುತ್ತದೆ ಅಂತ ಹೇಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ಚಿತ್ರದುರ್ಗ ಮಂಗಳೂರು ಈಗ ಎಕ್ವೇಷನ್ ಹಂತದಲ್ಲಿದೆ ಪೂರ್ತಿ ಆಗ್ತಾ ಇದೆ 90% ಎಕ್ವೇಷನ್ ಆಗಿದೆ ಬಾಕಿ ಉಳಿದಂತ ಮಾಡ್ಕೊಂಡು ಈಗಾಗಲೇ ಟೆಂಡರ್ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆಗಳಾಗಿದವೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂತ ಶಿರಾಡ್ ಘಾಟನ ಸಮಸ್ಯೆಗೆ ಇವತ್ತು ನೇರವಾಗಿ ಮಂತ್ರಿಗಳೇ 10,000 ಕೋಟಿ ರೂಪಾಯಿ ಡಿಪಿಆರ್ ಆಗಿದೆ ಅದನ್ನು ಮತ್ತೆ ಕೈಗೆ ಎತ್ತಿಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ 3 ಯೋಜನೆಗಳಿಂದ ಮಂಗಳೂರಿನ ಅಭಿವೃದ್ಧಿಗೆ ಬಹಳ ಪೂರಕವಾಗಿ ಮುಂದಿನ ದಿನಗಳಲ್ಲಿ ಮಂಗಳೂರು ಬೆಂಗಳೂರು ಸಂಪರ್ಕ ಇರಬಹುದು ಮಂಗಳೂರಿಗೆ ಬರತಕ್ಕಂತ ಪೋರ್ಟಿಗೆ ಬರತಕ್ಕಂತ ವಾಣಿಜ್ಯದ ವ್ಯವಹಾರಗಳಿಗೆ ಬಹಳ ಅದ್ಭುತವಾಗಿರತಕ್ಕಂತ ಪ್ರಯೋಜನಗಳಾಗುತ್ತವೆ ಅನ್ನುವಂತ ವಿಶ್ವಾಸ ಇದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷವಾಗಿ ಸಹಕಾರ ನೀಡಿರತಕ್ಕಂತ ನಿತಿನ್ ಗಡ್ಕರಿ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಯಡಿಯೂರಪ್ಪರು ಅವರು ತನ್ನ ಮಾತಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಶಿರಾಡಿ ಘಾಟ್ ಮತ್ತು ಮಂಗಳೂರಿನ ರಸ್ತೆಗಳ ಬಗ್ಗೆ ಮತ್ತು ಅದನ್ನು ತಗೊಳ್ಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ವಿಶೇಷವಾಗಿರತಕ್ಕಂತ ಗಮನದ ಮುಖಾಂತರ ಇನ್ನೊಂದು 2-3 ವರ್ಷದಲ್ಲಿ ಎಲ್ಲ ಕಾಮಗಾರಿಗಳು ಪೂರ್ಣ ಆಗುತ್ತೆ ಅನ್ನತಕ್ಕಂತ ವಿಶ್ವಾಸ ನನಗಿದೆ ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ